ಪ್ರತಿಯೊಬ್ಬರ ಜೀವನದಲ್ಲಿ ಆಸೆ ಏನಪ್ಪ ಅಂದರೆ ಯಾವಾಗ ನಾನು ನನ್ನೇ ಆದಂಥ ಒಂದು ಸ್ವಂತ ಮನೇನ ತಗೋತೀನಿ ಅಂತ ಅಂದರೆ ನನ್ನ ದುಡಿಮೆಯಲ್ಲಿ ನಾನು ಯಾವಾಗ ಒಂದು ಮನೇನ ತಗೊಳ್ಬಲ್ಲೆ ಅಥವಾ ಕಟ್ಟಿಸ್ಬಲ್ಲೆ ಅನ್ನೋ ಒಂದು ದೊಡ್ಡ ಡ್ರೀಮ್ ಇಟ್ಕೊಂಡಿರ್ತೀವಿ ನಾವು ಎಲ್ಲರೂ ನನಗೆ ಇವಾಗಲೂ ತುಂಬ ಚೆನ್ನಾಗಿ ನಾಪಕ ಇದೆ ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಬಾಂಬೆನಲ್ಲಿ ಕೆಲಸ ಮಾಡೋರು ಅಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ ಏನಿಲ್ಲ ಅಂದರೂ ಒಂದು ಆರಿಂದ ಏಳು ಬಾಡಿಗೆ ಮನೆಗಳು ಚೇಂಜ್ ಮಾಡಿದ್ವಿ ಒಂದು ಹೊಸ ಜಾಗ ನೋಡು ಮತ್ತೆ ಪ್ಯಾಕ್ ಮಾಡಿದೆಲ್ಲ ಅನ್ಪ್ಯಾಕ್ ಮಾಡು ಆ ಅನ್ಪ್ಯಾಕ್ ಮಾಡಿದ್ದು ಮತ್ತೆ ಎಲ್ಲ ರೆಡಿ ಮಾಡೋ ಅದಾದಮೇಲೆ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಮತ್ತೆ ಪ್ಯಾಕಪ್ ಮಾಡೋ ಇನ್ನೊಂದು ಜಾಗನ ನಮ್ಮ ಜಾಗ ಅಂದ್ಕೊಂಡಿರಬೇಕು ನಾವು ಇದೆಲ್ಲ ನೋಡಿ ನಮ್ಮ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಬೇಸತ್ತೋಗಿತ್ತು ಅವ್ರು ಯಾವಾಗಲೂ ಕೇಳೋರು ನಾವು ಯಾವಾಗ ಒಂದು ಮನೆ ಕಟ್ಟಿಸ್ಕೋತೀವಿ ನಾವು ಯಾವಾಗ ಒಂದು ಮನೆ ತೊಗೋತೀವಿ ನನ್ನದೇ ಆದಂಥ ಒಂದು ಮನೆ ಯಾವಾಗಿರತ್ತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಯಾವ ಸಿಚುವೇಷನಲ್ಲಿ ಒಂದು ಸ್ವಂತ ಮನೆ ಇದ್ದರೆ ಒಳ್ಳೆಯದು ಮತ್ತು ಯಾವಾಗ ಬಾಡಿಗೆ ಮನೆ ಇದ್ದರೆ ಒಳ್ಳೆಯದು ಅಂತ ತುಂಬ ಜನ ಯಂಗ್ಸ್ಟರ್ಸು ಕೆಲಸ ಶುರು ಮಾಡಿದ ತಕ್ಷಣವೇ ಈ ಥರ ಒಂದು ಪ್ರಶ್ನೆಗಳನ್ನ ನನ್ನ ಹತ್ರ ಕೇಳಿದ್ದಾರೆ ಅಣ ಇದೇನು ಯಾವಾಗ ಮನೆ ತಗೋಬೇಕು ಈಗ ತಕ್ಷಣ ಮನೆ ತೊಗೊಂಬಿಡ್ಬೇಕಾ ಅಥವಾ ಮನೆ ಹೆಂಗೆ ತೊಗೊಳ್ಳೋದು ಯಾವುದಾವುದೋ ಬುಕ್ನೆಲ್ಲ ಓದ್ಕೊಂಡು ಬರ್ತಾರೆ ಓದ್ಕೊಂಬಂದ್ಬಿಟ್ಟು ಹೇಳ್ತಾರೆ ಕೆಲಸ ಮಾಡಿದ ತಕ್ಷಣವೇ ನಾನು ಮನೆ ತೊಗೋಬೇಕು ಅಂತ ಇಲ್ಲ ಇನ್ನೊಂದೊಬ್ರು ಹೇಳ್ತಾರೆ ಯಾವುದೋ ಬುಕ್ಕಲ್ಲಿ ಓದಿದೆ ನಾನು ಮನೆನೇ ತೊಗೋಬಾರ್ದು ಅಂತ ಇದೆಲ್ಲ ತುಂಬ ಕನ್ಫ್ಯೂಷನ್ಸಲ್ಲಿರ್ತಾರೆ ಯಂಗ್ಸ್ಟರ್ಸ್ ಎಸ್ಪೆಷಲಿ ಸೊ ಆ ಪ್ರಶ್ನೆಗೆ ನಿಮಗೆ ಇವತ್ತು ಮ್ಯಾಥಮ್ಯಾಟಿಕಲ್ ಆಗೇ ಒಂದು ಆನ್ಸರ್ ಕೊಡೋಕ್ಕೆ ಬಂದಿದ್ದೀನಿ ನೀವು ನಿಜವಾಗ್ಲೂ ಒಂದು ಸ್ವಂತ ಮನೆ ತೊಗೋಬೇಕಾ ಅಥವಾ ರೆಂಟಲ್ ಹೋಮ್ ತೊಗೋಬೇಕಾ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಬ್ಜೆಕ್ಟಿವ್ ಆಗೇ ನೋಡೋಣ ಬನ್ನಿ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಅಪ್ರೋಚನ ತೊಗೊಳೋಣಪ್ಪ ನಾನು ಒಪ್ಕೋತೀನಿ ಅಂದರೆ ಇವಾಗ ಮನೇನ ಒಂದು ತೊಗೊಳ್ಳೋದು ಎಮೋಷ್ನಲಿ ಒಂಥರ ಸಿಕ್ಕಾಪಡೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಎಸ್ಪೆಷಲಿ ನೀವೇನಾದರೂ ಈ ಮನೇನ ನಿಮ್ಮ ತಂದೆ ತಾಯಿ ಕೊಡಿಸ್ತಾಯಿದ್ರೆ ಅಥವಾ ಅವ್ರಿಗೆ ಗಿಫ್ಟಾಗಿ ಕೊಡಿಸ್ತಾ ಇದ್ದರೆ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಗೆ ಕೊಡಿಸ್ತಾ ಇದ್ದರೆ ಎಮೋಷ್ನಲಿ ಒಂಥರ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದು ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೇ ಬಿ ನಿಮ್ಮ ಇಡೀ ಲೈಫಲ್ಲಿ ಒಂದು ಸತಿನೋ ಎರಡು ಸತಿನೋ ಸಿಗೋ ಅಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದು ಆದರೆ ಈ ಎಮೋಷನ್ಸ್ನ ನಾವು ಸ್ವಲ್ಪ ಪಕ್ಕಕ್ಕಿಟ್ಟು ಖಂಡಿತ ಮತ್ತೆ ಬರ್ತೀನಿ ಈ ಎಮೋಷನ್ಸ್ಗೆ ಬಟ್ ಆದರೆ ಸದ್ಯಕ್ಕೆ ಆ ಇಮೋಷನ್ಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಆಬ್ಜೆಕ್ಟಿವ್ ಮತ್ತು ಫೈನಾನ್ಷಿಯಲಿ ಯೋಚನೆ ಮಾಡೋಣ ಮನೆ ತಗೊಳ್ಳೋದು ವೈಸ್ ಡಿಸಿಷನ್ನ ಇದನ್ನು ನಾವು ಸ್ವಲ್ಪ ಡೀಪಾಗೆ ಅರ್ಥ ಮಾಡ್ಕೋಬೇಕು ಅಂದರೆ ಕಾಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಪ್ರಾಸೆಸಲ್ಲಿ ಎರಡು ರೀತಿಯ ಕಾಸ್ಟ್ ಇದೆ ಇವಾಗ ನೀವು ಸ್ವಂತ ಮನೆ ತಗೋಬೇಕು ಅಂದರೆ ಮೊದಲನೇದಾಗಿ ನೀವು ಡೌನ್ ಪೇಮೆಂಟ್ ಮಾಡಲೇಬೇಕು ಈ ಡೌನ್ ಪೇಮೆಂಟ್ ಕೂಡ ಒಂದು ಕಾಸ್ಟೇ ಇದನ್ನು ಯಾತಕ್ಕೆ ಕಾಸ್ಟ್ ಅಂತ ಕರಿತೀವಿ ಅಂದರೆ ಈ ದುಡ್ಡನ್ನ ನೀವು ಏನು ಡೌನ್ ಪೇಮೆಂಟ್ ಹಾಕ್ತೀರ ಅಕಸ್ಮಾತ್ ಆ ಮನೆಗೆ ಡೌನ್ ಪೇಮೆಂಟ್ ನೀವು ಹಾಕ್ತೇ ಹೋದರೆ ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಅದಕ್ಕೆ ರಿಟರ್ನ್ಸ್ ತೊಗೋಬೋದಾಗಿತ್ತು ನೀವು ಇದನ್ನು ಫೈನಾನ್ಷಿಯಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕರೀತಾರೆ ಸೊ ಮೊದಲನೇದಾಗಿ ಇನ್ಕರ್ ಆಗೋ ಅಂಥ ಈ ಒಂದು ಡೌನ್ ಪೇಮೆಂಟ್ ಏನಿದೆ ಆ ಕಾಸ್ಟನ್ನ ಕೂಡ ನೀವು ಒಂದು ಯೋಚನೆ ಮಾಡಬೇಕಾಗುತ್ತೆ ಈ ಎರಡನೇ ಕಾಸ್ಟ್ ಯಾವುದಪ್ಪ ಅಂದರೆ ನೀವು ಬ್ಯಾಂಕ್ಗೆ ಕಟ್ಟೋ ಒಂದು ಇಂಟ್ರೆಸ್ಟ್ ರೇಟು ಸೊ ನಾನು ಅಸ್ಯೂಮ್ ಮಾಡ್ಕೋತಾಯಿ ನೀವು ನನ್ನ ಥರನೇ ಒಂದು ಮಿಡಲ್ ಕ್ಲಾಸ್ ಬ್ಯಾಗ್ರೌಂಡಿಂದ ಬಂದಿದ್ದೀರ ಫುಲ್ ಕ್ಯಾಶ್ ಕೊಟ್ಟು ನೀವೇನು ಮನೆ ತೊಗೋತಾ ಇಲ್ಲ ಅಂತ ಸೊ ನೀವು ಒಂದು ಲೋನ್ ತೊಗೊಂಡ್ರೆ ಬ್ಯಾಂಕಲ್ಲಿ ಅಫ್ಕೋರ್ಸ್ ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಹಾಕ್ತೀರಾ ಇನ್ ಮಿಕ್ಕಿದ್ ಏಯ್ಟಿ ಪರ್ಸೆಂಟ್ ಬಂದು ಬ್ಯಾಂಕ್ ಲೋನ್ ಇರುತ್ತೆ ಈ ಇಂಟ್ರೆಸ್ಟ್ನ ನೀವು ಬ್ಯಾಂಕ್ಗೆ ಏನು ಕಟ್ತಾ ಇದ್ದೀರಾ ಅದು ಕೂಡ ಒಂದು ಕಾಸ್ಟು ನೀವು ಬಾಡಿಗೆ ಮನೇಲಿ ಇದ್ರೂ ಅದು ಒಂದು ರೆಂಟ್ ಕಾಸ್ಟು ಅಥವಾ ಈ ಇಂಟ್ರೆಸ್ಟ್ ಕಟ್ಟಿದ್ರೂ ಒಂದು ಕಾಸ್ಟು ಈ ಕಾಸ್ಟ್ ಏನಿದೆ ನೀವು ಬ್ಯಾಂಕಿಗೆ ಕಟ್ತಾ ಇದ್ದೀರಾ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಅಫ್ಕೋರ್ಸ್ ನೀವು ಯೋಚನೆ ಮಾಡ್ಬೋದು ಏನಪ್ಪ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಹೋಗ್ಬಿಟ್ಟು ನಾನು ಮನೆ ತೊಗೊಂಡ್ಬಿಡ್ತೀನಿ ಅಂತ ಖಂಡಿತ ಇವಾಗ ನೀವು ಬ್ಯಾಂಕಿಗೆ ದುಡ್ಡು ಕಟ್ತೀರಾ ಅಥವಾ ಮನೆ ಓನರಿಗೆ ದುಡ್ಡು ಕೊಡ್ತೀರಾ ಅದಂತೂ ಒಂದು ಕಾಸ್ಟ್ ಅಂತಲೇ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಮೂರನೇದು ಏನಪ್ಪ ಅಂದರೆ ಮೇಂಟೆನೆನ್ಸ್ ಕಾಸ್ಟ್ಸು ನೀವು ಒಂದು ಮನೇನಲ್ಲಿದ್ದರೆ ಖಂಡಿತ ಒಂದು ರೆಕರಿಂಗ್ ಕಾಸ್ಟ್ ಅಂತೂ ಬರ್ತಾನೆ ಇರುತ್ತೆ ಅದನ್ನೇನೋ ರಿಪೇರಿ ಮಾಡಿಸು ಇದನ್ನೇನೋ ರಿಪೇರಿ ಮಾಡಿಸು ಮನೆಗೇನೋ ಹೊಸ ಸಾಮಾನು ಬಾ ಇನ್ನೇನೋ ಕೆಟ್ಟೋಗೋದು ಸೊ ಇದೊಂಥರ ರಿಪೀಟೆಡ್ ಕಾಸ್ಟು ಸೊ ನೀವು ನಿಮ್ಮ ಒಂದು ಸ್ವಂತ ಮನೆಯನ್ನು ಇಟ್ಕೊಂಡ್ರೆ ಈ ಮೇಂಟೆನೆನ್ಸ್ ಕಾಸ್ಟ್ನ ಕೂಡ ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಇವಾಗ ನಾನು ಹೋಗ್ಬಿಟ್ಟು ಒಂದು ಮನೇನ ರೆಂಟ್ ತೊಗೊಂಡ್ರೆ ನನಗೆ ಯಾವ ಥರ ಕಾಸ್ಟ್ ಬರುತ್ತೆ ಮೊದಲನೇದಾಗಿ ನಾನು ಬಾಡಿಗೆ ಕಟ್ಟೋದೇ ಒಂದು ಕಾಸ್ಟು ಆ ಓನರ್ಗೆ ನಾನಲ್ಲಿರೋದಕ್ಕೆ ಏನು ಬಾಡಿಗೆ ಕೊಡ್ತಾಯಿದ್ದೀನಿ ಅದನ್ನೇ ನೀವು ಕಾಸ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಈ ಕಾಸ್ಟ್ ಎಷ್ಟು ಯಾಕೆ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ನಿಮಗೆ ಒಂದು ಟರ್ಮ್ ಬಗ್ಗೆ ಹೇಳಲೇಬೇಕು ಅದು ಬಂದ್ಬಿಟ್ಟು ರೆಂಟಲ್ ಈಲ್ಡ್ ಅಂತ ಕರೀತಾರೆ ನೀವು ತುಂಬ ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪ ಇದು ರೆಂಟಲ್ ಈಲ್ಡ್ ಅಂದರೆ ಅಂತ ಸಿಂಪಲಾಗಿ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ ರೆಂಟಲ್ ಈಲ್ಡ್ ಅಂದರೆ ನಿಮ್ಮ ಹತ್ರ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂವಿನ ಒಂದು ಪರ್ಸೆಂಟೇಜ್ ಏನಿದೆ ಅದನ್ನು ನೀವು ರೆಂಟಾಗಿ ಕಟ್ತಾ ಇರ್ತೀರ ಪ್ರತಿ ವರ್ಷ ಆ ಪರ್ಸೆಂಟೇಜಕ್ಕೆ ನಾವು ರೆಂಟಲ್ ಈಲ್ಡ್ ಅಂತ ಕರಿತೀವಿ ಒಂದು ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಇವಾಗ ನಂದು ಮನೆ ಬಂದು ನೂರು ರೂಪಾಯಿ ಆಗಿದರೆ ವರ್ಷಕ್ಕೆ ನಾನು ಆಲ್ಮೋಸ್ಟ್ ಒಂದು ರೂಪಾಯಿಂದ ಮೂರು ಅಷ್ಟು ನಾನು ರೆಂಟ್ ಕೊಡ್ತೀನಿ ಅಂತ ಆದರೆ ರೆಂಟಲ್ ಈಲ್ಡ್ ಬಂದ್ಬಿಟ್ಟು ಒನ್ ಟು ತ್ರೀ ಪರ್ಸೆಂಟ್ ಅಂತ ಹೇಳ್ತಾರೆ ಇವಾಗ ನಮ್ಮ ಇಂಡಿಯಾನಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಒನ್ ಪರ್ಸೆಂಟಿಂದ ತ್ರೀ ಅಷ್ಟು ರೆಂಟಲ್ ಈಲ್ಡ್ ಇದೆ ಇವಾಗ ಒಂದು ಉದಾಹರಣೆನೇ ತೊಗೊಂಡು ನನ್ನ ಫ್ರೆಂಡು ಒಬ್ಬ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದಾನೆ ಆ ಬಾಡಿಗೆ ಮನೆ ಬಂದ್ಬಿಟ್ಟು ಪಾಶ್ ಆಗಿದೆ ಏನು ಅದಕ್ಕೆ ಆದಂಥ ಒಂದು ಕಮ್ಯುನಿಟಿ ಇದೆ ಒಂದು ವಿಲ್ಲಾ ಅದು ಸೆಕ್ಯೂರಿಟಿ ಇದೆ ಆಮೇಲೆ ಪ್ಲೇ ಹೌಸ್ ಇದೆ ಕ್ಲಬ್ ಹೌಸ್ ಇದೆ ಪ್ರತಿಯೊಂದು ಫೆಸಿಲಿಟೀಸು ಇದೆ ಅದರಲ್ಲಿ ಆ ಒಂದು ವಿಲ್ಲಾದು ವ್ಯಾಲ್ಯೂ ಬಂದ್ಬಿಟ್ಟು ಐದು ಕೋಟಿ ರೂಪಾಯಿ ಈ ಥರ ಒಂದು ಮನೆಯಲ್ಲಿ ಇರೋದಕ್ಕೆ ಅವನು ಐವತ್ತೈದು ಸಾವಿರ ರೂಪಾಯಿ ಇದ್ದಾನೆ ತಿಂಗಳಿಗೆ ನೀವು ಅನ್ಕೋಬೋದು ಏನಪ್ಪ ಐವತ್ತೈದು ಸಾವಿರ ಇದ್ದಾನ ಅವನು ಅಂತ ಇರಿ ಹೇಳ್ತೀನಿ ಸೊ ಐವತ್ತೈದು ಸಾವಿರ ಅಂದರೆ ವರ್ಷಕ್ಕೆ ಹೆಚ್ಚು ಕಮ್ಮಿ ಆರು ಲಕ್ಷ ಅಂತ ಇಟ್ಕೊಡಿ ಸೊ ಐದು ಕೋಟಿ ಮನೆಗೆ ಆ ಮನೆಯಲ್ಲಿ ನಾನು ಇರೋದಕ್ಕೆ ಆರು ಲಕ್ಷ ರೂಪಾಯಿ ನಾನು ವರ್ಷಕ್ಕೆ ಕೊಡ್ತಾಯಿದ್ದೀನಿ ಸೊ ನೀವು ಈ ಆರು ಲಕ್ಷನ ಈ ಐದು ಕೋಟಿಗೆ ಡಿವೈಡ್ ಮಾಡಿದ್ರೆ ನೀವು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹೆಚ್ಚು ಕಮ್ಮಿ ಬರುತ್ತೆ ಸೊ ಇದನ್ನು ತಲೆಗೆ ಹಾಕೊಳ್ಳಿ ಐದು ಕೋಟಿ ರೂಪಾಯಿ ಮನೆಯಲ್ಲಿ ಇರೋದಕ್ಕೆ ನಾನು ಆ ಮನೆಯ ಮೊತ್ತ ಅಂದರೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪರ್ ಇಯರ್ ನಾನು ಇದ್ದೀನಿ ಜಸ್ಟ್ ಆ ಒಂದು ಫೆಸಿಲಿಟೀಸ್ನ ಎಂಜಾಯ್ ಮಾಡೋದಕ್ಕೆ ಆ್ಯಂಡ್ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಕಟ್ಟಬೇಕಾಗಿಲ್ಲ ಆ ಮನೆ ನೋಡ್ಕೊಳ್ಳೋದು ಬೇಕಾಗಿಲ್ಲ ಪ್ರತಿಯೊಂದೂ ಈ ಐವತ್ತೈದು ಸಾವಿರದಲ್ಲಿ ಕವರ್ ಆಗುತ್ತೆ ಸೊ ಲೆಟ್ಸ್ ಅಸ್ಯೂಮ್ ಇವಾಗ ಒಂದು ಸ ಐದು ವರ್ಷ ಹತ್ತು ವರ್ಷ ಆದಮೇಲೆ ಮನೆ ಬಾಡಿಗೆ ಜಾಸ್ತಿ ಆಗುತ್ತೆ ಅದೇ ಟೈಮಲ್ಲಿ ಮನೆ ವ್ಯಾಲ್ಯೂನು ಜಾಸ್ತಿ ಆಗತ್ತೆ ಅಂತ ಸೊ ಈ ಮನೆ ಬಾಡಿಗೆ ಮತ್ತು ಈ ಮನೆ ವ್ಯಾಲ್ಯೂ ಎರಡೂ ಒಂದೇ ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗತ್ತೆ ಅಂತ ಹಿಡ್ಕೊಂಡ್ರೆ ನಾನು ಒಟ್ಟು ಹಂಡ್ರೆಡ್ ಇಯರ್ಸ್ ಇರ್ಬೋದು ಪ್ರತಿ ವರ್ಷ ಈ ಥರ ದುಡ್ಡು ಕಟ್ಕೊಂಡು ಆವಾಗ ಆ ಮನೆಯ ಮೊತ್ತ ಏನಿದೆ ಅಷ್ಟು ನಾನು ಬಾಡಿಗೆ ಕಟ್ಟಿರ್ತೀನಿ ಮತ್ತೆ ಹೇಳ್ತೀನಿ ಕೇಳಿ ನಾನು ಕಟ್ಟೋ ಬಾಡಿಗೆ ಮತ್ತು ಮನೆ ವ್ಯಾಲ್ಯೂ ಪ್ರತಿ ವರ್ಷ ಒಂದೇ ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆದರೆ ನಾನು ಕಟ್ಟೋ ಬಾಡಿಗೆ ಬಂದ್ಬಿಟ್ಟು ನೂರು ವರ್ಷ ಆದಮೇಲೆ ಮನೆಯ ಮೊತ್ತ ಆಗಿರತ್ತೆ ಸೊ ನೀವು ನೂರು ವರ್ಷ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀರಾ ಯೋಚನೆ ಮಾಡಿ ಇವಾಗ ಬಾಡಿಗೆ ಕಟ್ತಾಯಿದ್ರೆ ನ್ಯಾಚುರಲ್ ಆಗೇ ಅನ್ಸೋದು ಏನಪ್ಪ ನಾನು ಯಾರಿಗೋ ದುಡ್ಡು ಕೊಡ್ತಾಯಿದ್ದೀನಿ ವೇಸ್ಟ್ ಆಗೋಗ್ತದೆ ದುಡ್ಡು ಅದ್ರ ಬದಲು ನಾನು ಇ ಎಮ್ ಐ ಕಟ್ತೀನಿ ನಾನು ಇ ಎಮ್ ಐ ಕಟ್ಟಿದ್ರೆ ಆ ಮನೆ ನಂದಾದರೂ ಆಗುತ್ತೆ ಅದರಲ್ಲಿ ಕ್ಯಾಪಿಟಲ್ ಆದರೂ ಇರುತ್ತೆ ನಂದು ಮುಂದೆ ಯಾವಾಗಲಾದರೂ ಆ ಮನೆ ಆಗತ್ತೆ ಆ ಥರ ಎಲ್ಲ ಒಂದು ಭಾವನೆನ ಇಟ್ಕೊಂಡ್ಬಿಟ್ಟು ತುಂಬ ಜನ ಸಾಲ ಮಾಡಿ ಮನೇನ ತಗೋತಾರೆ ಆದರೆ ಇದು ತುಂಬ ಮೈಕ್ರೋಸ್ಕೋಪಿಕ್ ಥಿಂಕಿಂಗು ನೀವು ಬಿಗ್ ಪಿಕ್ಚರ್ನ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ಇವಾಗ ನಿಮಗೆ ಏನಪ್ಪ ನನ್ನ ಮಗ ಈ ಮನೆಯಲ್ಲಿರಬೇಕು ನನ್ನ ಮಗಳು ಅಳಿಯ ಈ ಮನೆಯಲ್ಲಿರಬೇಕು ಅವ್ರ ಮಗ ಈ ಮನೆಯಲ್ಲಿರಬೇಕು ಅವ್ರ ಮೊಮ್ಮಕ್ಕಳು ನನ್ನ ಮನೆಯಲ್ಲಿರಬೇಕು ಈ ಥರ ಒಂದು ಹೆಸರು ನನಗೆ ಬರಬೇಕು ನಾನು ಫೇಮಸ್ ಆಗಬೇಕು ನನ್ನದೇ ಆದಂಥ ಒಂದು ಮ್ಯೂಸಿಯಮ್ ಇರಬೇಕು ಈ ಥರ ಎಲ್ಲ ಆಸೆ ಇದ್ದರೆ ಖಂಡಿತ ಮನೆ ತೊಗೊಳ್ಳಿ ಕಷ್ಟಪಟ್ಟು ಕಷ್ಟ ಬಿದ್ದು ತೊಗೊಳ್ಳಿ ನಿಮಗೆ ಉತ್ತರ ಏನು ಅಂತನೂ ಗೊತ್ತು ಇನ್ನು ಮುಂದೆ ಈ ವಿಡಿಯೋ ನೋಡಬೇಡಿ ಅಂತಲೂ ಹೇಳ್ತೀನಿ ಆರಾಮಾಗೆ ಬೇರೆ ವಿಡಿಯೋನ ನೋಡಿ ಬಟ್ ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಇವತ್ತಿನ ಕಾಲದಲ್ಲಿ ನನಗೆ ನೆಕ್ಸ್ಟ್ ಐದು ವರ್ಷ ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಐದು ವರ್ಷದಲ್ಲಿ ನಾನು ಅದೇ ಕೆಲಸದಲ್ಲಿ ಇರ್ತೀನ ಅಂತ ಇಲ್ವೋ ಗೊತ್ತಿಲ್ಲ ಇನ್ನು ಒಂದು ವರ್ಷದಲ್ಲಿ ನಾನು ಕೆಲಸ ಬಿಟ್ಬಿಟ್ಟು ನನ್ನದೇ ಆದಂಥ ಒಂದು ಸ್ಟಾರ್ಟಪ್ ಮಾಡ್ತೀನ ನೀವು ಆ ಸಿಟಿನಲ್ಲಿ ಇರ್ತೀರೋ ಇಲ್ವೋ ಇವಾಗ ಮನೆ ತೊಗೊಂಬಿಟ್ರೆ ಆ ಮನೆಯಲ್ಲಿ ಇರ್ತೀರೋ ಇಲ್ವೋ ಅದಷ್ಟು ದೊಡ್ಡ ಮನೆ ಬೇಕೋ ಬೇಡವೋ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಬ್ಯಾಚುಲರ್ ಆಗಿದ್ದಾಗ ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿರ್ತೀರಾ ಅದಾ ಅದಾದಮೇಲೆ ಮದುವೆ ಆಗಿ ಟೂ ಬೆಡ್ರೂಮ್ ಮನೆಗೆ ಹೋಗ್ತೀರಾ ಅಥವಾ ನಿಮಗೆ ಮಕ್ಕಳಾದಮೇಲೆ ಫೋರ್ ಬೆಡ್ರೂಮ್ ಮನೆ ಬೇಕು ಅನ್ಸುತ್ತೆ ಅದಾದಮೇಲೆ ಅಪ್ಪ ಅಮ್ಮ ಬಂದು ಜೊತೆಗಿದ್ರೆ ಫೈವ್ ಬೆಡ್ರೂಮು ಹೀಗೆ ಪ್ರತಿಯೊಂದು ಸ್ಟೇಜಸ್ಸಲ್ಲೂ ನಿಮ್ಮ ಒಂದು ನೀಡು ಚೇಂಜ್ ಆಗ್ತಾನೇ ಇರುತ್ತೆ ಯಾವುದೋ ಒಂದು ಮನೆ ತೊಗೊಂಡ್ಬಿಟ್ಟು ಅದಕ್ಕೆ ಲಾಕ್ ಆಗಬೇಡಿ ಯಾಕೆಂದರೆ ಅದಕ್ಕೆ ನೀವು ಇ ಎಮ್ ಐ ಕಟ್ತಾ ಇರ್ತೀರ ಅದಕ್ಕೆ ನೀವು ಸಾಲ ತೊಗೊಂಡಿರ್ತೀರ ಕಷ್ಟಪಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿರ್ತೀರ ಇದೆಲ್ಲ ಮಾಡಿ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಬೇಕಾ ನನಗೆ ಈ ಮನೆ ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ನಾ ಆ ಥರ ಅನ್ಸೋದು ಬೇಡ ಇವಾಗ ನೀವು ಒಂದು ರೆಂಟಲ್ ಮನೆಯಲ್ಲಿದ್ದರೆ ನನಗೆ ಅರ್ಥ ಆಗುತ್ತೆ ಅಂದರೆ ಏನಪ್ಪ ಇದು ಎಮೋಷ್ನಲಿ ಸಮ್ವೇರ್ ಕನೆಕ್ಟ್ ಆಗ್ತಾ ಇಲ್ವಲ್ಲ ನನಗೆ ಇದು ನನ್ನ ಮನೆ ಅಲ್ವಲ್ಲ ಇದು ನಾನು ಯಾಕೆ ಇರಬೇಕು ಇಲ್ಲಿ ಅಂತ ಬಟ್ ಆದರೆ ರೆಂಟಲ್ ಮನೆಯಲ್ಲಿದ್ದರೆ ನೀವು ಅಡ್ವಾಂಟೇಜಸ್ ಏನಂದರೆ ಒಂದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಿಮಗೆ ಯಾವಾಗ ಬೇಕೋ ಆ ಮನೆನ ಬಿಡ್ಬೋದು ಅಥವಾ ತೊಗೋಬೋದು ನಿಮಗೆ ಕೆಲಸ ಏನಾದರೂ ಟ್ರಾನ್ಸ್ಫರ್ ಆದರೆ ಬಿಟ್ಟು ಹೋಗ್ಬೋದು ಅಥವಾ ಬೇರೆ ಊರಿಗೆ ಹೋಗಬೇಕು ಅಂದರೂ ಈಸಿ ಆಗುತ್ತೆ ಆ್ಯಂಡ್ ಈ ಕೋವಿಡ್ ಟೈಮಲ್ಲೆಲ್ಲ ನೀವೇ ನೋಡಿರ್ಬೋದು ವಾಪಸ್ಸು ನಿಮ್ಮ ಮನೆಗೆ ಹೋಗ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಎಲ್ಲಿರ್ತಾರೋ ಅಲ್ಲಿಗೆ ಹೋಗ್ಬೋದು ಸೊ ಇದೊಂಥರ ಫೈನಾನ್ಷಿಯಲಿ ನೀವು ಮಾಡ್ತಾ ಇರೋ ಡಿಸಿಷನ್ ಇದು ಕರೆಕ್ಟು ಅಂತ ಅನಿಸುತ್ತೆ ನೀವು ನಿಮ್ಮ ಎಂಟಯರ್ ಸ್ಯಾಲರಿನ ಏನಪ್ಪ ಇದು ರಿಪ್ ಮಾಡಿ ಇಷ್ಟು ಸಾಲ ಮಾಡಿ ಅಪ್ಪ ಅಮ್ಮನ ಹತ್ರ ಸಾಲ ಮಾಡಿ ರಿಲೇಟಿವ್ಸ್ ಹತ್ರ ಸಾಲ ಮಾಡಿ ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಹೆಂಗೋ ಮಾಡಿ ಒಂದು ಡೌನ್ ಪೇಮೆಂಟ್ನ ಹೊಂದಿಸಿದ್ರೂ ನೀವು ಒಂದು ಮನೆ ಬಾಡಿಗೆ ಏನು ತೊಗೋತೀರಾ ಅದೇ ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತೆ ಸೊ ಇದನ್ನು ಬೇಕಾರೆ ಪೇಪರಲ್ಲಿ ಬರೋದು ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಇದನ್ನು ಅಂತ ಇವಾಗ ಒಂದು ಮತ್ತೆ ಇನ್ನೊಂದು ಉದಾಹರಣೆ ತೊಗೊಳ್ಳೋಣ ಅರ್ಥ ಮಾಡಿಸೋದಕ್ಕೆ ಒಂದು ಮನೆ ಇದೆ ಆ ಮನೆ ಬಂದ್ಬಿಟ್ಟು ಐವತ್ತು ಲಕ್ಷ ಅಂತ ಇಟ್ಕೊಳ್ಳೋಣ ಆ ಐವತ್ತು ಲಕ್ಷ ಮನೆಗೆ ನೀವು ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಅಂದರೆ ಹತ್ತು ಲಕ್ಷ ಕೊಡ್ತೀರಾ ಆ ಹತ್ತು ಲಕ್ಷ ಕೊಟ್ಟ ಮೇಲೆ ನಲ್ವತ್ತು ಲಕ್ಷ ನಿಮಗೆ ಸಾಲ ಇದೆ ಒಂದು ಇಂಟ್ರೆಸ್ಟ್ ರೇಟ್ಗೆ ನೀವು ತಿಂಗಳಿಗೆ ಇ ಎಮ್ ಐ ಅಂತ ತಗೊಂಡ್ರು ಒಂದು ಮೂವತ್ತೈದು ಸಾವಿರ ರೂಪಾಯಿ ಇ ಎಮ್ ಐ ಬರುತ್ತೆ ನೀವು ಇನ್ನೊಂದು ತಲೆನಲ್ಲಿ ಏನು ಇಟ್ಕೋಬೇಕು ಅಂದರೆ ನೀವು ಇ ಎಮ್ ಐ ಏನು ಕಟ್ತಾಯಿರ್ತೀರ ಮೊದಲನೇದು ಜಾಸ್ತಿ ಇಂಟ್ರೆಸ್ಟ್ ಕಟ್ತೀರಾ ಆಮೇಲೆ ಟೈಮ್ ಹೋಗ್ತಾ ಹೋಗ್ತಾ ಈ ಇಂಟ್ರೆಸ್ಟ್ ಕಮ್ಮಿಯಾಗಿ ಪ್ರಿನ್ಸಿಪಲ್ ಜಾಸ್ತಿ ಆಗುತ್ತೆ ಸೊ ಈ ಕೇಸಲ್ಲಿ ಮೂವತ್ತೈದು ಸಾವಿರ ಇ ಎಮ್ ಐಯಲ್ಲಿ ಲೆಟ್ಸ್ ಅಸ್ಯೂಮ್ ನೀವು ಮೂವತ್ತು ಸಾವಿರ ಇಂಟ್ರೆಸ್ಟ್ನ ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅದೇ ಬಂದ್ಬಿಟ್ಟು ನೀವು ಐವತ್ತು ಲಕ್ಷ ಮನೆಗೆ ರೆಂಟಲ್ ಈಲ್ಡ್ ನೋಡಿದ್ರೆ ನಾನು ಅವಾಗಲೇ ಹೇಳ್ದಂಗೆ ರೆಂಟಲ್ ಈಲ್ಡು ಒನ್ ಟು ತ್ರೀ ಪರ್ಸೆಂಟ್ ಇರ್ಬೋದು ಒಂದು ಆ್ಯಾವ್ರೇಜೇ ಇಟ್ಕೊಳ್ಳೋಣ ಟೂ ಪರ್ಸೆಂಟು ಸೊ ಐವತ್ತು ಲಕ್ಷ ಮನೆಯಲ್ಲಿ ನೀವು ರೆಂಟ್ಗೆ ಇರಬೇಕು ಅಂದರೆ ಟೂ ಪರ್ಸೆಂಟ್ ರೆಂಟಲ್ಲಿ ಈಲ್ಡ್ ಅಂದರೆ ತಿಂಗಳಿಗೆ ಎಂಟೂವರೆ ಸಾವಿರ ಬರುತ್ತೆ ಸೊ ಅದೇ ಮನೆಯಲ್ಲಿ ಅಂದರೆ ಐವತ್ತು ಲಕ್ಷ ಮನೆಯಲ್ಲಿ ನೀವಿರಬೇಕು ಅಂದರೆ ನೀವು ರೆಂಟ್ ಕೊಡಬೇಕಾಗಿರೋದು ಬರೀ ಎಂಟು ಸಾವಿರದ ಐನೂರು ರೂಪಾಯಿಗಳು ಅಷ್ಟೆ ಬಟ್ ನೀವು ಅದರಲ್ಲಿರೋದಕ್ಕೆ ಇವತ್ತು ಮೂವತ್ತೈದು ಸಾವಿರ ಕೊಡ್ತಾಯಿದ್ದೀರ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜಾಸ್ತಿ ಕೊಡ್ತಾ ಕೊಡ್ತಾಯಿದ್ದೀರ ಜಸ್ಟ್ ವಿತ್ ಅನ್ ಅಜಂಪ್ಷನ್ ದಟ್ ಯುನೋ ಈ ಮನೆ ನಾಳೆ ನಂದಾಗತ್ತೆ ಯಾವಾಗ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೀವು ಎಷ್ಟು ಲೋನ್ಗೆ ಒಂದು ಟರ್ಮ್ ತೊಗೊಂಡಿರ್ತೀರೋ ಅಷ್ಟು ಈ ಒಂದು ಹೆಚ್ಚಳ ಏನು ಕೊಡ್ತಾ ಕೊಡ್ತಾಯಿದ್ದೀರ ಆ ಹೆಚ್ಚಳ ಏನಿದೆ ಟ್ವೆಂಟಿ ಥೌಸಂಡ್ ಪ್ಲಸ್ ಅಂತ ನಾನು ಏನು ಹೇಳಿದೆ ನಾನು ಅದನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಅದೇ ದುಡ್ಡನ್ನ ಬೇರೆ ಕಡೆ ಮಾರ್ಕೆಟ್ಗೋ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ಗೋ ನೀವು ಯಾವುದನ್ನ ನಂಬ್ತಿರೋ ಯಾವುದು ನಿಮಗೆ ರಿಟರ್ನ್ ಸಿಗುತ್ತೆ ಅನ್ಸತ್ತೋ ಅದ್ರ ಮೇಲೆ ಹಾಕಿದ್ರೆ ಆ ದುಡ್ಡು ಕೂಡ ಬೆಳೆಯುತ್ತೆ ಅಫ್ಕೋರ್ಸ್ ಇದೆಲ್ಲ ನಾನು ಏನು ಹೇಳಿದೆ ಯಾವಾಗ ಬೇಕಾರೋ ಚೇಂಜ್ ಆಗ್ಬೋದು ಅಂದರೆ ಇಂಟ್ರೆಸ್ಟ್ ರೇಟ್ ಬಿತ್ತು ಅಂತ ಇಟ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಒಂದು ಮನೆಗೆ ಕಟ್ಟೋ ಅಷ್ಟು ಡೌನ್ ಪೇಮೆಂಟ್ ಇದೆ ಅಥವಾ ನೀವು ತುಂಬ ಲಾಂಗ್ ಟರ್ಮ್ಗೆ ನೋಡ್ತಾ ನೋಡ್ತಾಯಿದ್ದೀರಾ ಏಯ್ ಇಲ್ಲಪ್ಪ ನನಗೆ ಬೇಕು ನನ್ನ ಮೂವತ್ತು ವರ್ಷ ನಲ್ವತ್ತು ವರ್ಷ ಆದಮೇಲೆ ನಾನು ಇದೇ ಮನೆಯಲ್ಲಿ ಇರ್ತೀನಿ ನಾನು ನಾನು ಹೀಗೇ ಇರ್ತೀನಿ ಆ ಥರ ಒಂದು ಮೆಂಟಾಲಿಟಿ ಇದ್ದರೆ ಖಂಡಿತ ಮನೆ ತಗೊಳ್ಳೋ ಒಂದು ಡಿಸಿಷನ್ನು ಒಳ್ಳೆಯದೆ ಬಟ್ ಆದರೆ ನೀವು ಇವಾಗ ನಿಮ್ಮ ಒಂದು ಕರಿಯರ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ ಸ್ಯಾಲ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ ಈ ಒಂದು ಬ್ಯಾಂಕಿನ ಒಂದು ಸಾಲಕ್ಕೆ ಸಿಕ್ಕಾಕೊಂಡು ಪ್ರತಿ ತಿಂಗಳು ಈ ಸ್ಯಾಲರಿಗೆ ನೀವು ಅಡಿಕ್ಟ್ ಆಗ್ತೀರಾ ಅಯ್ಯೋ ನಾನು ಕೆಲಸ ಮಾಡದೆ ಹೋದರೆ ನಾನು ಮನೆಗೆ ದುಡ್ಡು ಕಟ್ಟೋಕ್ಕಾಗೋದಿಲ್ಲ ನಾನು ಕೆಲಸ ಮಾಡಲೇಬೇಕು ನನ್ನ ಕೆಲಸ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇದ್ರಿಗೆ ಕೆಲಸ ಮಾಡಲೇಬೇಕು ನಾನು ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರ ನೀವು ನಾಳೆ ಕೆಲಸ ಬಿಡಬೇಕು ಅಂದರೆ ಬಿಡೋದಕ್ಕಾಗಲ್ಲ ಬೇರೆ ಕಡೆ ಹೋಗಬೇಕು ಅಂದರೆ ಹೋಗೋದಕ್ಕೆ ಧೈರ್ಯ ಬರೋದಿಲ್ಲ ಯೋ ಒಂದು ಸ್ಟಾರ್ಟಪ್ ಮಾಡೋಣಪ್ಪ ನಂದೇ ಆದಂಥ ಒಂದು ಏನೋ ಒಂದು ಶುರು ಮಾಡೋಣಪ್ಪ ಅದಕ್ಕೂ ಧೈರ್ಯ ಬರೋದಿಲ್ಲ ಯಾಕೆಂದರೆ ನೀವು ಆ ಮನೆಗೆ ದುಡ್ಡು ಕಟ್ತಾನೆ ಇರ್ತೀರ ಆ್ಯಂಡ್ ಅದು ಲಾಂಗ್ ಟರ್ಮ್ವರೆಗೂ ಕಟ್ತಾನೆ ಇರ್ತೀರ ಮೇ ಬಿ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ನಿಮಗೆ ಅನ್ಸತ್ತೋ ಏನೋ ಎಲ್ಲೋ ಒಂದು ಕಡೆ ಅರ್ಜೆಂಟ್ ಮಾಡಿಬಿಟ್ಟ ಮನೆಗೆ ನಾನು ಇನ್ವೆಸ್ಟ್ ಮಾಡಬಾರ್ದಾಗಿತ್ತಾ ಇದು ನಿಮ್ಮ ತಲೆಯಲ್ಲಿ ಓಡತ್ತೆ ಆವಾಗ ನೀವು ರಿಗ್ರೆಟ್ ಮಾಡ್ಕೋತೀರ ಖಂಡಿತ ಒಂದು ಸ್ವಂತ ಮನೆ ತಗೊಳ್ಳೋದಕ್ಕೆ ಟೈಮು ಬಂದೇ ಬರುತ್ತೆ ಅದು ಯಾವಾಗ ಬರತ್ತೆ ಅಂತ ನೀವು ಮೆಚೂರಿಟಿ ಬಂದಾಗ ನಿಮಗೆ ಗೊತ್ತಾಗತ್ತೆ ಆ ಒಂದು ಮೆಚೂರಿಟಿ ಬರೋ ಏಜು ತರ್ಟಿ ಫೈವ್ ಆಗಿರ್ಬೋದು ಫಾರ್ಟಿ ಆಗಿರ್ಬೋದು ಫಾರ್ಟಿ ಫೈವ್ ಆಗಿರ್ಬೋದು ಯಾವಾಗ ನಿಮಗೆ ಕ್ಲಾರಿಟಿ ಇರತ್ತೆ ಹೌದು ಇದು ನನಗೆ ನೆಕ್ಸ್ಟ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ನನಗೆ ಈ ಥರ ಬೇಕು ನನ್ನ ಒಂದು ಲೈಫಲ್ಲಿ ಆವಾಗ ಒಂದು ಕರೆಕ್ಟಾಗಿರೋ ಡಿಸಿಷನ್ ಮಾಡಿ ಮನೆ ತಗೊಳ್ಳಿ ಆದರೆ ನೀವೇನಾದರೂ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಆ ಥರ ಇದ್ದರೆ ಈ ಒಂದು ರೆಂಟಲ್ ಪ್ರಾಪರ್ಟಿನ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ ಸಾಲಕ್ಕೆ ಬೀಳಬೇಡಿ ಯಾವುದೋ ಒಂದು ಇಷ್ಟ ಇಲ್ಲದೇ ಇರೋ ಒಂದು ಲೋನ್ನ ಕಟ್ಕೊಂಡು ಆ ಕ್ಷಣಿಕ ಸುಖಕ್ಕೋಸ್ಕರ ಹೌದು ನಾನು ಮನೆ ತೊಗೊಂಡ್ಬಿಟ್ಟೆ ನಾನು ನನ್ನ ಮನೇಲಿ ಇದ್ದೀನಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಖುಷಿಯಾಗಿರ್ತೀರ ಐದು ವರ್ಷ ಹತ್ತು ವರ್ಷ ಆದಮೇಲೆ ಅದು ರೆಲೆವೆಂಟೇ ಅನ್ಸಲ್ಲ ನಿಮಗೆ ಅವಾಗ ಬಿಟ್ಟು ಹೋಗಬೇಕಾಗತ್ತೆ ಅಥವಾ ಮಾರಬೇಕಾಗತ್ತೆ ದುಃಖ ಆಗತ್ತೆ ಅಯ್ಯೋ ನಾನು ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಆ ಮನೇನ ತೊಗೊಂಡೆ ನಾನು ಮನೇಲೇ ಇರಲಿಲ್ವಲ್ಲ ನನಗೆ ಬೇರೆ ಡಿಸಿಷನ್ನೇ ಇಲ್ವಲ್ಲ ನನ್ನ ಜೀವನದಲ್ಲಿ ನಾನು ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಈ ಒಂದು ಸಾಲಕ್ಕೆ ಗುರಿ ಆಗ್ಬಿಟ್ಟು ನಾನು ಬರೀ ಸಂಬಳ ಸಂಬಳ ತೊಗೊಂಡಿದ್ದೀನಲ್ಲ ಆ ಥರ ಒಂದು ರಿಗ್ರೆಟ್ನ ನೀವು ಲೈಫಲ್ಲಿ ಇಟ್ಕೊಬೇಡಿ ನೀವೇನಾದರೂ ಯಂಗ್ ಆಗಿದ್ದರೆ ಖಂಡಿತ ಈ ರೆಂಟಲ್ ಈಲ್ಡ್ ಅಂತ ಏನು ಹೇಳಿದೆ ನಿಮಗೆ ಅದನ್ನು ಯೋಚನೆ ಮಾಡಿ ಆ ಒಂದು ಪರ್ಸಂಟೇಜ್ ಮೇಲೆ ನೀವು ನಿಮ್ಮ ಬ್ರೋಕರ್ ಜೊತೆಗೆ ಯಾವಾಗ ಮನೆ ನೋಡೋಕ್ಕೆ ಹೋಗ್ತೀರಾ ಮಾಡ್ತೀರಾ ಈ ಕ್ಯಾಲ್ಕುಲೇಷನ್ಸ್ನ ಮಾಡಿ ನೀವು ಮಾಡಿಬಿಟ್ಟು ನೀವೇ ಯೋಚನೆ ಮಾಡಿ ಆ ಒಂದು ಮನೆ ವ್ಯಾಲ್ಯೂಗೆ ಎಷ್ಟಿದೆ ಆ ರೆಂಟು ನಾನು ಎಷ್ಟು ಕೊಡಬಲ್ಲೆ ಅದ್ರ ಮೇಲೆ ಒಂದು ರೆಂಟಲ್ ಪ್ರಾಪರ್ಟಿನ ತೊಗೊಳ್ಳಿ ಯಾವಾಗ ನಿಮಗೆ ಕರೆಕ್ಟಾಗಿ ಅರಿವಾಗತ್ತೆ ಹೌದು ನಾನು ಇವಾಗ ಮನೆ ತೊಗೊಳೋದಕ್ಕೆ ರೆಡಿಯಾಗಿದ್ದೀನಿ ನನ್ನ ಜೀವನದಲ್ಲಿ ನನಗಿದು ಬೇಕು ಅಂತ ಅನ್ಸುತ್ತೋ ಆವಾಗ ಆ ಒಂದು ಡಿಸಿಷನ್ನ ತೊಗೊಳ್ಳಿ ಯಾರೋ ಒಬ್ಬ ಫ್ರೆಂಡ್ ತೊಗೊಂಡ ಇನ್ಯಾರೋ ರಿಲೇಟಿವ್ ಹೇಳಿದ್ರು ತೊಗೊಂಡು ಯಾರೋ ಒಬ್ಬ ಫ್ರೆಂಡ್ ಹೇಳ್ದ ತಗೋ ಅಂತ ಇನ್ನೊಬ್ಬ ಯಾರೋ ಫ್ರೆಂಡ್ ಮನೆ ತೊಗೊಂಬಿಟ ಅಪಾರ್ಟ್ಮೆಂಟು ಇನ್ನೊಬ್ಬ ಯಾವನೋ ಎಲ್ಲೋ ಲ್ಯಾಂಡ್ ತೊಗೊಂಬಿಟ ನೀವು ಯೋಚನೆ ಮಾಡಿ ನಿಮ್ಗೆ ಏನು ಬೇಕು ಅಂತ ಅವ್ರ ಜೀವನದಲ್ಲಿ ಮನೆ ತೊಗೊಳ್ಳೋದೇ ದೊಡ್ಡದಾಗಿದ್ರೆ ನಿಮ್ಮ ಜೀವನದಲ್ಲಿ ನೀವು ಗ್ರೋ ಆಗಿರೋದು ದೊಡ್ಡದಾಗಿರ್ಬೋದು ನೀವು ನಿಮ್ಮದೇ ಆದಂಥ ಒಂದು ಕಂಪ್ನಿ ಕಟ್ಟೋ ಒಂದು ಕನ್ಸನ್ನ ಕಟ್ಟಿರ್ಬೋದು ಸೊ ಬೇರೆಯವರ ಡ್ರೀಮ್ಸು ನಿಮ್ಮ ಡ್ರೀಮ್ಸ್ ಅಲ್ಲ ಆ ಡ್ರೀಮ್ಸ್ನ ನೀವು ನಿಮ್ಮದಾಗಿಸ್ಕೊಳ್ಬೇಡಿ ನಿಮ್ಮದೇ ಆದಂಥ ಒಂದು ಡ್ರೀಮ್ನ ಡ್ರೀಮ್ ಮಾಡಿ ಅಂತ ಹೇಳ್ತೀನಿ ಆವಾಗ ಆ ಡ್ರೀಮ್ ಕಡೆಗೆ ನೀವು ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಮ ಡಿಸಿಷನ್ಸ್ ಏನಿದೆ ಆ ಡಿಸಿಷನ್ಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಆಗ ನೀವು ನಿಮ್ಮ ಜೀವನವನ್ನು ಒಂದು ಖುಷಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಯಿ ಈ ಮಾತನ್ನು ಹೇಳ್ತಾ ಸೈನಿಂಗ್ ಆಫ್